ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಕುಕಿಂಗ್ ಲ್ಯಾಂಗ್. ನಾನು ನಿಮ್ಮ ಶ್ವೇತಾ ರವಿ ಮಾತಾಡ್ತಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಗ ತುಂಬಾನೇ ಗಲಾಟೆ ಮಾಡ್ತಾ ಇದ್ದೇನೆ, ಕೇಳಿಸ್ತಾ ಇರ್ಬೋದು ವಾಯ್ಸ್. ಇವಾಗ ಟೈಮ್ 12:30 ಆಗಿದೆ. ಇವತ್ತಿನ ರೆಸಿಪಿ ನಲ್ಲಿ ರಾಗಿ ದೋಸೆ ಹಾಗಲಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ, ಅದರಲ್ಲೂ ಶುಗರ್ ಅಂತೂ ತುಂಬಾನೇ ಒಳ್ಳೇದು. ಟೈಮ್ಸ್ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಆರೋಗ್ಯಕ್ಕೆ. ಬನ್ನಿ, ಇವಾಗ ರಾಗಿ ದೋಸೆ ಹಾಗಲಕಾಯಿ ಪಲ್ಯ ಮಾಡೋದೇನೆ ಅಂತ ನೋಡೋಣ. ಸಿಂಪಲ್ ಆಗಿ ಮಾಡ್ಬೋದು. ಮೊದಲು ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಎರಡೂ ಸಮವಾಗಿ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪನೇ ನೀರನ್ನ ಹಾಕೊಂಡು ಕಲಸ್ಕೊಳ್ಬೇಕು. ನಾವು ನಾರ್ಮಲ್ ಅಕ್ಕಿ ದೋಸೆ ಮಾಡ್ತೀವಲ್ಲ, ಆ ಹಿಟ್ಟನ್ನ ಅದಕ್ಕೆ ಕಲಸ್ಕೊಳ್ಬೇಕು. ಇದನ್ನು ನಾವು 10 ನಿಮಿಷದೊಳಗಡೆ ಎಲ್ಲ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಇದನ್ನು ಒಂದು 10 ನಿಮಿಷ ಹಾಗೆಯೇ ರೆಸ್ಟಲ್ಲಿ ಬಿಡಬೇಕು. ಆವಾಗ ಕಲಸಿರೋಂಥ ಹಿಟ್ಟು ಚೆನ್ನಾಗಿ ಹರಳುತ್ತೆ. ಇದಕ್ಕೆ ಸೋಡಾ ಏನು ಮಿಕ್ಸ್ ಮಾಡೋದು ಬೇಡ. ಹಾಗೆಯೇ ಒಂದು 10 ನಿಮಿಷ ರೆಸ್ಟಲ್ಲಿ ಇಟ್ಟು ನಂತರ ದೋಸೆನ ಹಾಕ್ಕೋಬೋದು. ಇವಾಗ ಇದಕ್ಕೆ ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಜಾರ್ಗೆ. ಅದನ್ನು ರುಬ್ಬಿಟ್ಕೊಳ್ಬೇಕು. ನಂತರ ಇಲ್ಲಿ ಒಂದು ಕುಕ್ಕರಿಗೆ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು. ನಂತರ ಕಟ್ ಮಾಡಿಟ್ಕೊಂಡಿರೋವಂಥ ಹಾಗಲಕಾಯಿನ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಹಾಗಲಕಾಯಿನ ಕಟ್ ಮಾಡಿ ನೀಟಾಗಿ 2-3 ಸಲ ವಾಶ್ ಮಾಡಿ ಹಾಕ್ಕೊಳ್ತಾ ಇರೋದು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಆವಾಗ ಹಾಗಲಕಾಯಲ್ಲಿ ಇರೋವಂಥ ಕಹಿ ಅಂಶ ಎಲ್ಲ ಹೋಗುತ್ತೆ. ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಬೇಕು. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು. ನೋಡ್ತಾ ಇರ್ಬೋದು ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಳ್ತಾ ಇರೋದು. ಇದನ್ನ ನೀರನ್ನ ಹಾಕ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ನಂತರ ಹುಣಸೆ ರಸನ ಹಾಕ್ಕೋಬೇಕು. ಜಾಸ್ತಿ ಹುಣಸೆ ರಸನ ಹಾಕ್ಕೋಬಾರ್ದು, ಯಾಕಂದರೆ ರುಬ್ಬುವಾಗ ಟೊಮೆಟೊ ಹಾಕ್ಕೊಂಡು ರುಬ್ಬಿರೋದ್ರಿಂದ ಸ್ವಲ್ಪ ಹುಣಸೆ ರಸನ ಹಾಕ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸಿದ್ರೆ ಹಾಗಲಕಾಯಿ ಪಲ್ಯ ರೆಡಿಯಾಗಿಬಿಡುತ್ತೆ. ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಈ ಥರ ಪಲ್ಯ ಮಾಡೋದು. ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ರಾಗಿ ದೋಸೆನ ಹಾಕ್ಕೊಳ್ಳೋಣ. ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ. ತವ ಚೆನ್ನಾಗಿ ಕಾದ ನಂತರ ಇವಾಗ ದೋಸೆನ ಹಾಕ್ತಾ ಇದ್ದೀನಿ. ದೋಸೆನ ಹಾಕಿದ್ಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕಬೇಕು. ನೋಡಿ, ದೋಸೆ ಇಟ್ಟು ಚೆನ್ನಾಗಿ ಒಂದು 10 ನಿಮಿಷ ನೆಂದ ಮೇಲೆ ನಾನು ದೋಸೆ ಹಾಕ್ತಾ ಇರೋದು. ಒಂದು ಸೈಡು ಚೆನ್ನಾಗಿ ಬೆಂದ ಮೇಲೆ ಇವಾಗ ಮಡಚಿ ಇನ್ನೊಂದು ಸೈಡು ಬೇಯಿಸ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರಾಗಿ ದೋಸೆ ಬಂತು ಅಂತ. ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ರಾಗಿ ದೋಸೆ ಹಾಗಲಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಇದ್ರ ಜೊತೆಗೆ ನಮ್ಮೂರಿನಲ್ಲಿ ರಾಮಂದಿರ ದೇವಸ್ಥಾನ ಇದೆ. ಅದರದ್ದು ಗೋಪುರಕ್ಕೆ ಕಳಸ ಇಡೋದಕ್ಕೋಸ್ಕರ ಹೋಮ ಮತ್ತು ಪೂಜೆನ ಮಾಡಿಸಿದ್ರು, ಜೊತೆಗೆ ಅನ್ನಸಂತರ್ಪಣೆನೂ ಮಾಡಿಸಿದ್ರು. ನಾನು ಸಹ ಹೋಗಿ ನಮಸ್ಕಾರನ ಹಾಕೋಬಂದೆ. ಅದರದ್ದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ, ನೀವು ಸಹ ನೋಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.